ಮತ್ತು ರೈತ ವರ್ಗ ಪರಿಶಿಷ್ಟ ಜಾತಿ ಪಂಗಡ ಎಲ್ಲ ವರ್ಗದ ಜನರು ಯಡಿಯೂರಪ್ಪರಿಗೆ ಮತ್ತು ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲ ಕೊಟ್ಟಿದ್ದರಿಂದ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದರೆ ಯಡಿಯೂರಪ್ಪರು ಒಬ್ಬ ಜಾತ್ಯತೀತ ವ್ಯಕ್ತಿ ಮತ್ತು ಮಾಸ್ ಲೀಡರ್. ಹಾಗಾಗಿ ನಮಗೆ ವಿಶ್ವಾಸ ಇದೆ ಅವರು ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ತರ್ತಾರೆ, ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದರೆ. ಈಗ ನಾವೆಲ್ಲ ವಿನಂತಿ ಮಾಡಿದ್ವಿ ತಾವು ಸ್ಪರ್ಧೆ ಮಾಡಬೇಕು ಇದೊಂದು ಬಾರಿ. ಅದು ವಿಜೇಂದ್ರ ಸ್ಪರ್ಧೆ ಬಗ್ಗೆ ನಾನು ಮಾತಾಡಲ್ಲ. ವಿಜೇಂದ್ರ ಸ್ಪರ್ಧೆ ಎಲ್ಲಿ ಮಾಡಬೇಕು ಬಿಡಬೇಕು ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ, ನಮ್ಮ ವರಿಷ್ಠ ತೀರ್ಮಾನ ಮಾಡ್ತಾರೆ. ಹಾಗೆ ನಮ್ಮೆಲ್ಲರ ಅಪೇಕ್ಷೆ ಇದೆ ಅವರು ಮತ್ತೊಮ್ಮೆ ಸ್ಪರ್ಧೆ ಮಾಡಬೇಕು. ಬಹುಶಃ ಯಡಿಯೂರಪ್ಪರ ಎದ್ದು ನಿಂತರೆ ಅಧಿವೇಶನದ ಒಳಗಡೆ ಮುಖ್ಯಮಂತ್ರಿ ಸ್ಥಾನ ಒಂದಲ್ಲ ಸಹ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಒಳಗೊಂಡಂತೆ ಯಡಿಯೂರಪ್ಪನವರು ಏನು ಮಾತಾಡ್ತಾರೆ ಅಂತ ನೋಡ್ತಾರೆ, ಅವ್ರ ಬಾಯಲ್ಲಿ ಏನು ಶಬ್ದಗಳು ಬರ್ತವೆ. ಹಾಗಾಗಿ ಯಡಿಯೂರಪ್ಪರ ಬಗ್ಗೆ ಅಪಾರವಾದ ಗೌರವ ಇದೆ ಪ್ರತಿಪಕ್ಷದವರಿಗಿದೆ. ಯಡಿಯೂರಪ್ಪರು ಮತ್ತೊಮ್ಮೆ ಪ್ರವಾಸ ಮಾಡಿ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ವಿಶ್ವಾಸ ನಮಗಿದೆ. ನಮ್ಮಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತರು ಪಕ್ಷದಿಂದ ಬಿ ಫಾರಂ ನೀಡಿ ಇವತ್ತು ರಾಜಕಾರಣದಲ್ಲಿ ಯಡಿಯೂರಪ್ಪರು ಬಿಜೆಪಿ ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಅಧ್ಯಕ್ಷರಾಗಿ ಇಡೀ ರಾಜ್ಯದ ಉದ್ದಲಕ್ಕೆ ಪ್ರವಾಸ ಮಾಡಿ ನಮ್ಮ ಹೊನ್ನಾಳಿಗೆ ಯಾವಾಗಂದರೂ ಬಂದರೆ ಅವ್ರಿಗೆ ಬಂದರೆ ಈಶ್ವರಪ್ಪನವ್ರು ಬಂದರೆ ಆಯ್ದಿನ ಮಂಜಾತ ಬಂದರೆ ವಿಶೇಷವಾಗಿ ಯಡಿಯೂರಪ್ಪನವರು ಪಕ್ಕದ ಕ್ಷೇತ್ರ ಅವರ ನನಗೆ ಹೋರಾಟದ ಗುಣಗಳು ನನಗೆ ಬಂದಿದೆ ಅಂದರೆ ಮತ್ತು ಸಂಘರ್ಷ ಬಹುಶಃ ಅದಕ್ಕೆ ಕಾರಣ ಯಡಿಯೂರಪ್ಪನವ್ರ ಆಶೀರ್ವಾದ. ಸ್ಪರ್ಧೆ ಮಾಡಬೇಕೆಂದು ನಮ್ಮ ಅಪೇಕ್ಷೆ ಇದೆ. ಇದೇ ರೀತಿ ರಾಜ್ಯದಲ್ಲಿ ಏನೂ ಇಲ್ಲದ ಸಂದರ್ಭದಲ್ಲಿ ಯಡಿಯೂರಪ್ಪನವರ ಜೊತೆ ಜೊತೆಯಾಗಿ ಸನ್ಮಾನ್ಯ ಅನಂತ್ ಕುಮಾರ್ ಇರ್ಬೋದು, ಈಶ್ವರಪ್ಪ ಇರ್ಬೋದು, ಬಿ ವಿ ಶಿವಪ್ಪ ಇರ್ಬೋದು, ನೂರಾರು ಜನ ಮುಖಂಡರು ವಿ ಎಸ್ ಆಚಾರ್ಯ ಇರ್ಬೋದು ಅಥವಾ ರಾಮಚಂದ್ರಗೌಡ ಇರ್ಬೋದು, ಅವರೆಲ್ಲ ಸಂಕಷ್ಟದಲ್ಲಿ ಪಕ್ಷವನ್ನು ಕಟ್ಟಿ ಬೆಳೆಸಿದ್ರು. ಬಹುಶಃ ಅವರ ಒಂದು ಯಡಿಯೂರಪ್ಪನವರ ಸಂಘಟನೆ ಬಹುಶಃ ಅನಂತ್ ಕುಮಾರ್ ಇವತ್ತು ನಮ್ಮ ಮಧ್ಯೆ ಇಲ್ಲ, ಅವರೂ ಸಹ ಯಡಿಯೂರಪ್ಪನ ಜೊತೆ ಜೊತೆಗೆ ಈಶ್ವರಪ್ಪ ಶಂಕರಮೂರ್ತಿ ಅಂತವರು ಭಾಳಷ್ಟು ಹಿರಿಯ ನಾಯಕರು ಯಡಿಯೂರಪ್ಪನವರ ಅವರ ನಾಯಕತ್ವದಲ್ಲಿ ಚುನಾವಣೆಯನ್ನು ಮಾಡಿ ಗೆದ್ದರೆ ಯಡಿಯೂರಪ್ಪನವರು ನೂರಾರು ಪಾದಯಾತ್ರೆಗಳು ಅವ್ರ ಮೇಲೆ ನೂರಾರು ಕೇಸುಗಳು ಜೈಲನ್ನು ಕಂಡರೆ ಎಲ್ಲವನ್ನೂ ಅನುಭವಿಸಿದ್ರು. ಆದರೆ ಯಡಿಯೂರಪ್ಪನವ್ರಿಗೆ ಇದ್ದುದು ರೈತರ ಪರವಾಗಿ ಉತ್ತಮ ಆಡಳಿತ ಕೊಡಬೇಕು ಮತ್ತು ಸಾವಯವ ಕೃಷಿ ಇರ್ಬೋದು, ಈ ರಾಜ್ಯದ ಅಭಿವೃದ್ಧಿ ಮತ್ತು ನಮ್ಮ ಹೊನ್ನಾಳಿ ಕ್ಷೇತ್ರದ ಕೆರೆಗಳು ತುಂಬಿಸೋದಿರ್ಬೋದು, ಈ ಲೈಟಿಂಗ್ಸ್ ಇರ್ಬೋದು, ಸಾವಿರಾರು ಕೋಟಿ ಅನುದಾನವನ್ನು ಯಡಿಯೂರಪ್ಪ ನಮಗೆ ಕೊಟ್ಟರೆ ಯಾವತ್ತೂ ಮರೆಯೋಕ್ಕಾಗಲ್ಲ. ಅವರ ವಿಶ್ವಾಸ ನಂಬಿಕೆ ನಾವೆಲ್ಲ ಅವ್ರ ಜೊತೆಗಿದ್ದೀವಿ. ಪಕ್ಷ ಯಡಿಯೂರಪ್ಪನವರು ಬಿ ಜೆ ಪಿ ಇದ್ದಾರೆ, ನಾವು ಬಿ ಜೆ ಪಿ ಇದ್ದೀವಿ. ಇಲ್ಲಿ ಯಡಿಯೂರಪ್ಪನವ್ರು ಹೇಳ್ತಾರೆ ನಾನು ಯಾವತ್ತೂ ಒಬ್ಬ ವ್ಯಕ್ತಿ ಮುಖ್ಯ ಅಲ್ಲ, ಪಕ್ಷ ಮುಖ್ಯ, ಸಂಘ ಪರಿವಾರದ ಹಿನ್ನೆಲೆ ಇದೆ ಅವರಿಗೆ. ಅವರು ಭೂತನಿಕೆಯಿಂದ ಶಿಕಾರಿಪುರ ಒಬ್ಬ ಪ್ರಚಾರಕರಾಗಿ ಪುರಸಭೆ ಅಧ್ಯಕ್ಷರಾಗಿ. ಮತ್ತಷ್ಟು ಮಾಹಿತಿ ನಮ್ಮ ದಾವಣಗೆರೆ ಪ್ರತಿನಿಧಿ ಮಹದೇವ್ ನೀಡ್ತಾರೆ. ಮಹದೇವ್, ರೇಣುಕಾಚಾರ್ಯ ಅವರು ಯಡಿಯೂರಪ್ಪನವರಿಗೆ ತುಂಬಾನೇ ಕ್ಲೋಸ್, ತುಂಬಾ ವರ್ಷಗಳಿಂದ ಅವರನ್ನ ನೋಡ್ತಾ ಬಂದಿದ್ದಾರೆ, ಅವ್ರನ್ನ ಅನುಸರಿಸ್ತಾ ಕೂಡ ಬಂದಿದ್ದಾರೆ. ಆದ್ರೆ ಈ ಸಂದರ್ಭದಲ್ಲಿ ಇಷ್ಟೊಂದು ಭಾವುಕರಾಗದಕ್ಕೆ ಏನ್ ಪ್ರಮುಖ ಕಾರಣ ಅಂತ? ಖಂಡಿತ ಸಭಾ, ಈ ಹಿಂದೆ ಕೂಡ ಏನು ರೇಣುಕಾಚಾರ್ಯ ಅವರು ಮೊದಲಿನಿಂದ ಬಿ ಎಸ್ ಯಡಿಯೂರಪ್ಪ ಅವರ ಮಾನಸ ಪುತ್ರ ಅಂತಾನೆ ಕರೆಸ್ಕೊತಾರೆ. ಅವ್ರ ಜೊತೆ ಉತ್ತಮವಾದ ಒಂದು ಬಾಂಧವ್ಯನ ಹೊಂದಿದ್ದಾರೆ. ಯಾವುದೇ ಸಮಯದಲ್ಲಾದ್ರೂ ಕರೆದ್ರೆ ಅವ್ರ ಮನೆಗೆ ಬರ್ತಾರೆ ಮತ್ತು ಅವರು ಚುನಾವಣೆಯಲ್ಲೂ ಸಹಿತ ಅವರ ಪರ ಒಂದು ಪ್ರಚಾರವನ್ನ ಮಾಡಿದ್ರು. ಇಂಥ ಒಂದು ಸಮಯದಲ್ಲಿ ಅವ್ರಿಗೆ ಸಿಎಂ ಸ್ಥಾನದಿಂದ ಅವ್ರನ್ನ ಕೆಳಗಿಳಿಸಿದಾಗಲೂ ಕೂಡ ರೇಣುಕಾಚಾರ್ಯ ಅಷ್ಟೇ ಭಾವುಕರಾಗಿದ್ರು. ಅದರಲ್ಲೂ ಕೂಡ ಬಿಜೆಪಿಯಲ್ಲಿ ಒಂದು 75 ವರ್ಷ ಮೀರಿದವರಿಗೆ ಯಾವುದೇ ಸ್ಥಾನ ಇಲ್ಲ, ಅವರು ರಾಜಕೀಯದಿಂದ ನಿವೃತ್ತಿ ತಗೋಬೇಕು ಅನ್ನೋ ಒಂದು ಮಾತಿದೆ. ಹೀಗಾಗಿ ಏನು ನಿನ್ನೆ ಒಂದು ಮಾತಾಡ್ತಾ ಈ ಬಿ ಎಸ್ ಯಡಿಯೂರಪ್ಪ ಅವರು ಹೇಳಿದ್ರು, ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಶಿಕಾರಿಪುರದಿಂದ ವಿಜೇಂದ್ರ ಅವರು ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಿದ್ರು. ಇಲ್ಲಿಂದ ಅವನ ಸಾಕಷ್ಟು ರಾಜಕೀಯ ವಲಯದಲ್ಲಿ ಚರ್ಚೆ ಆಯಿತು. ಇಲ್ಲಿಂದ ರಾಜಕೀಯ ಯುಗಾಂತ್ಯ ಆಯ್ತಾ? ಬಿ ಎಸ್ ಯಡಿಯೂರಪ್ಪ ಅವರದು ಸಿಎಂ ಆಗಿ ವಿರೋಧ ಪಕ್ಷದ ನಾಯಕರಾಗಿ ಸಾಕಷ್ಟು ಪಕ್ಷ ಸಂಘಟನೆಯನ್ನ ಮಾಡಿಕೊಂಡು ಬಂದವರು, ಸಾಕಷ್ಟು ನಾಯಕರನ್ನ ಕೂಡ ಬೆಳೆಸಿದವರು. ಇಂಥವ್ರದ್ದೊಂದು ರಾಜಕೀಯ ಯುಗಾಂತ್ಯ ಅನ್ನೋ ಒಂದು ಚರ್ಚೆ ನಡೀತು. ಯಾಕಂತಂದ್ರೆ ಈಗಾಗಲೇ ಅವರು ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ ಮೇಲೆ 75 ವರ್ಷದವರಿಗೆ ಯಾರದೇ ಟಿಕೆಟ್ ನೀಡೋದಿಲ್ಲ ಅನ್ನೋ ಒಂದು ಮಾತು ಬಿಜೆಪಿ ಹೈಕಮಾಂಡ್ ನಲ್ಲಿದೆ. ಹೀಗಾಗಿ ಈ ರೀತಿಯಾದಂತ ಪಕ್ಷಕ್ಕಾಗಿ ದುಡಿದಂತವರು ಮತ್ತು ಉತ್ತಮ ನಾಯಕರನ್ನ ಬೆಳೆಸಿದಂತ ಯಡಿಯೂರಪ್ಪ ಅವರು ರಾಜಕೀಯ ಜೀವನ ಈ ರೀತಿ ಆಯ್ತಲ್ಲ ಅಂತ ಹೇಳಿ ಅವರಿಂದ ಸಾಕಷ್ಟು ದುಃಖ ತಪ್ತರಾಗಿದ್ರು. ನಿನ್ನೆ ಕೂಡ ಒಂದು ಭಾವುಕವಾಗಿ ಮಾತನಾಡ್ತಾ ಇದ್ರು. ಇವತ್ತು ಅವರು ಯಡಿಯೂರಪ್ಪ ಅವರು ತಮ್ಮ ಮನೆಗೆ ಬಂದಾಗ ಅವರಿಗೆ ಸಾಕಷ್ಟು ದುಃಖ ಆಗಿತ್ತು. ಈಗ ಈ ಸಮಯದಲ್ಲಿ ಅವರು ಕಣ್ಣೀರು ಕೂಡ ಹಾಕಿದ್ರು. ನನ್ನನ್ನ ರಾಜಕೀಯವಾಗಿ ಬೆಳೆಸಿದಂತ ಯಡಿಯೂರಪ್ಪ ಅವರು ರಾಜಕೀಯ ಜೀವನ ಈ ರೀತಿ ಆಯ್ತಲ್ಲ, ಯಾಕಂದ್ರೆ ಇನ್ಮೇಲೆ ಬಿಜೆಪಿ ಹೈಕಮಾಂಡ್ನ ಕೆಲವೊಂದಿಷ್ಟು ಕಂಡೀಷನ್ಗಳು ಏನಿದೆ, ವಯಸ್ಸಾದವ್ರಿಗೆ ಯಾವುದೇ ರೀತಿಯಂತ ಟಿಕೆಟ್ ಸಿಗೋದಿಲ್ಲ ಮತ್ತು ಅವ್ರ ಪಕ್ಷ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಿಲ್ಲ,
ಯಾಕಂದ್ರೆ ಪಕ್ಷವನ್ನ ಕಟ್ಟಿ ಬೆಳೆಸಿದವರು ಈ ರೀತಿಯಾದಂತ ರಾಜಕೀಯ ಅಂತ್ಯ ಆದ್ರೆ ಹೇಗೆ ಅನ್ನೋದು ಅವ್ರಿಗೆ ಮನಸ್ಸಿನಲ್ಲಿ ನೋವಿತ್ತು. ಹೀಗಾಗಿ ಅವರ ನೋಡಿದ ತಕ್ಷಣ ಅವ್ರಿಗೆ ಕಣ್ಣೀರು ಕೂಡ ಹಾಕಿದ್ರು ಮತ್ತು ಒಂದು ಒತ್ತಾಯವನ್ನ ಕೂಡ ಮಾಡಿದ್ರು, ನೀವು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ಅವರಿಗೆ ಒತ್ತಾಯವನ್ನ ಕೂಡ ಮಾಡಿದ್ರು. ಈ ಬಗ್ಗೆ ಮಾತಾಡೋಣ ಅಂತ ಹೇಳಿ ಬಿಎಸ್ ಯಡಿಯೂರಪ್ಪ ನಡೆದ್ರು ಕೂಡ ಯಾವುದೇ ರೀತಿ ಅಂತ ಮುಂದಿನ ಚುನಾವಣೆ ಸ್ಪರ್ಧೆ ಬಗ್ಗೆ ಮಾತಾಡಕ್ ಹೋಗ್ಲಿಲ್ಲ. ಆದ್ರೆ ತಮ್ಮ ರಾಜಕೀಯ ಗುರು, ತಮ್ಮ ಏನು ಮಾನಸ ಪುತ್ರ ಅಂತ ಕರೆಸ್ಕೊಳ್ತಾ ಇದ್ರು ರೇಣುಕಾಚಾರ್ಯ ಅವರು, ಅವರನ್ನ ನೋಡಿ ಸಾಕಷ್ಟು ಭಾವುಕರಾಗಿದ್ದು ಖಂಡಿತ ಸಭಾ. ಧನ್ಯವಾದ ಮಹದೇವ್.